ಕಮಿಟಿಯವರು ಸಿಇಸಿಯವರು ಸಮಿತಿ ಮಾಡಲಿದ್ದಾರೆ ಸನ್ಮಾನ್ಯ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ. ಬಹುಶಃ 100 ರಿಂದ 150 ಸೀಟ್ವರೆಗೆ ಇವತ್ತು ಫೈನಲ್ ಮಾಡ್ತಾರೆ. ಮಾಡಿ ಇವತ್ತು ರಾತ್ರಿ ಅಥವಾ ನಾಳೆ ಅಷ್ಟೊತ್ತಿಗೆ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಮ್ಮ ಪಕ್ಷ ಅನೌನ್ಸ್ ಮಾಡ್ತದೆ. ಬಹುತೇಕ ಎಲ್ಲರಿಗೂ ಸಿಗುತ್ತೆ. ಅಂಥ ತಾಂತ್ರಿಕವಾಗಿ ಅಥವಾ ಮತ್ತೊಂದು ಯಾವುದಾದ್ರೂ ಕಾರಣಕ್ಕೆ ತೊಂದರೆ ಇದ್ದವರು ಅಥವಾ ಅವ್ರ ಕನ್ಸೆಂಟ್ ಇಲ್ಲದೆ ಅವ್ರು ಯಾರಾದರೂ ಇದ್ದರೆ ಅವ್ರನ್ನ ಬಿಟ್ಟು ಬಹುತೇಕ ಪಕ್ಷ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ದಾಗ ಬಿ ಜೆ ಪಿಯವರು ಕೋಟಿಗಟ್ಟಲೆ ಹಣ ತಗೊಂಡು ಅವ್ರ ಮನೆಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ನಿಮಗೆ ಮಂತ್ರಿ ಮಾಡ್ತೀವಿ, ನಿಮಗಿಷ್ಟು ಕೋಟಿ ಕೊಡ್ತೀವಿ, ನಿಮಗೆ ಮತ್ತೆ ಚುನಾವಣೆಗೆ ರೊಕ್ಕ ಕೊಡ್ತೀವಿ, ಅದು ಇದು ಇವೆಲ್ಲ ಹೇಳಿದ ಮೇಲೂ ಪಕ್ಷದ ನಿಷ್ಠೆಯನ್ನು ತೋರಿಸಿ ಪಕ್ಷದ ಜೊತೆಗಿದ್ದು ಹೋರಾಟ ಮಾಡಿರ್ತಕ್ಕಂಥ ಏನು ನಮ್ಮ ಶಾಸಕರುಗಳದಾರ ಅವರುಗಳಿಗೆ ಬಹುತೇಕರಿಗೆ ಟಿಕೆಟ್ ಕೊಡ್ತೀವಿ. ಕೊಡಬೇಕಾದದ್ದು ಪಕ್ಷದ ಧರ್ಮನೂ ಕೂಡ, ಯಾಕಂದರೆ ಪಕ್ಷಕ್ಕೆ ಅಷ್ಟು ನಿಷ್ಠರಾಗಿದ್ದಾರೆ. ಎಲ್ಲಾದರೂ ಹಲವಾರು ಸಂದರ್ಭದಲ್ಲಿ ಎಲ್ಲಿ ಗೆಲ್ಲೋದು ಬಿಡೋದು ಇಂಥವೇನಿರ್ತಾವಲ್ಲ, ಯಾವುದರ ಒಂದು ಎರಡು ಸೀಟ್ಗೆ ಅಂಥದ್ರ ಬಗ್ಗೆ ಚರ್ಚೆ ಆಗ್ಬೋದೇ ಹೊರತು ಇಲ್ಲದೇ ಇದ್ದರೆ ನಿಷ್ಠರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರಿಗೆ ಟಿಕೆಟ್ ದೊರಕ್ತದೆ. ಸರ್, ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮ ಸಾರಿಗೆ ಲಿಂಗಾಯತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಟಿಕೆಟ್ ಅಂತ ಅನ್ನೋದು ಬೇಡಿಕೆ. ಆ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ನಮ್ಮ ಹೈಕಮಾಂಡ್ನವರು ಹಾಗೂ ನಮ್ಮ ಇಲೆಕ್ಷನ್ ಕಮಿಟಿಯವರು ಪೂರ್ಣವಾಗಿ ಅತ್ಯಂತ ಗಂಭೀರವಾಗಿ ಸಕಾರಾತ್ಮಕವಾಗಿ ನಾವು ಅದನ್ನು ಗಮನಿಸಿದ್ದೇವೆ, ಅದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇಲ್ಲ, ನಾವೇನು ಅಂಥವ್ರು ಬೇಡ ಇಂಥವ್ರು ಬೇಡ ಅಂತ ಹೇಳಲ್ಲ. ಆದರೆ ಯುವಕರಿಗೆ ಕೊಡೋದಕ್ಕೆ ಚಿಂತನೆ ನಡೆದಿದೆ. ಮಹಿಳೆಯರಿಗೂ ಕೊಡಬೇಕು ಅಂತೀವಿ. ಆದರೆ ಗೆಲುವು ನಮ್ಮ ಪ್ರಥಮ ಪ್ರಾಶಸ್ತ್ಯ, ಅದನ್ನು ಇಟ್ಟುಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹ್ಞೂ ಅಂದರೆ ಕೋಲಾರಕ್ಕೆ ಕೊಡ್ತೀವಿ. ಅವರು ಎಲ್ಲಿ ಹೇಳ್ತಾರೆ ಅಥವಾ ಕೊನೆಯ ಹಂತದಲ್ಲಿ ನಮ್ಮ ಹೈಕಮಾಂಡ್ ಎಲ್ಲಿ ಅವ್ರಿಗೆ ನಿಲ್ಲಿಸ್ಬೇಕು ಅಂಥೇಳಿ ನಿರ್ಣಯ ಮಾಡ್ತೀವಿ, ಅಲ್ಲಿ ಅವ್ರನ್ನ ನಿಲ್ಲಿಸ್ತೀವಿ.